ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಯೋಗೀಶ್ ಅಂತ ಹೇಳಿ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಗಿದ್ದೀರಾ ಸರ್? ಯಾವ ಗ್ರಾಮ ಪಂಚಾಯತಿಯಿಂದ ಸರ್? ಹಳೆಮುಗೆರೆ. ಹಳೆಮುಗೆರೆ ಸರ್, ನಿಮ್ಗೆ ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಒಟ್ಟು ಎಷ್ಟು ಬಂದಿತ್ತು ಸರ್? ಟೋಟಲ್ ಒಟ್ಟು 1350 ಬಂದಿತ್ತು. ಎಷ್ಟು ಲೀಡಿಂಗ್ ಅದು ಗೆದ್ದಿದ್ದು ಸರ್? 250 ಲೀಡಿಂಗ್ ಆಗಿತ್ತು. ಸರ್, ಯಾವ ಪಕ್ಷದ ಫಾಲರ್ ಆಗಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷ. ಗೆದ್ದು 3 ವರ್ಷ ಆಗಿದೆ ಸರ್, ರಾಜಕೀಯ ಜೀವನ ಹೆಂಗೆ ಅನಿಸ್ತಿದೆ ಸರ್? ಚೆನ್ನಾಗಿದೆ ಅಂತಂದ್ರೆ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಅಂದ್ರೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದೆ, ಹಂಗ ಏನು ಪ್ರಾಬ್ಲಮ್ ಇಲ್ಲ ಸರ್. ನೀರಿನ ವ್ಯವಸ್ಥೆ ಆಗಿದೆ. ನಿಮ್ಗೆ ಗೆದ್ದೆ 3 ವರ್ಷ ಆಗಿದೆ ಸರ್? 8 ವರ್ಷ. 2 ವರ್ಷ. 2ನೇ ಸರಿ ಗೆದ್ದಿದ್ದ ಸರ್. ನಿಮ್ಮ 8 ವರ್ಷದಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಸಿಸ್ಟರ್ನು ಮನೆಗಳದ್ದು, ರೋಡಿಂದು ಎಲ್ಲ, ಚರಂಡಿ ಮತ್ತು ರಂಗಮಂದಿರ, ಸಾಧಾರಣ ಮಟ್ಟಿ ಸುಮಾರು ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಆಗಿದೆ ಸರ್. ಇನ್ನೂ 2 ವರ್ಷ ಅವಧಿ ಇದೆ ನಿಮ್ಮದು? 2 ವರ್ಷ ಅವಧಿ ಇಲ್ಲ ಸರ್. ಏನು ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಗ್ರಾಮ? ಇಲ್ಲ, ರೋಡಿಂದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇದೆ, ಅದೆಲ್ಲ ಒಂಚು ಕ್ಲಿಯರ್ ಮಾಡಿಬಿಟ್ರೆ ಸುಮಾರು ಕೆಲ ಇದೆ. ಅದೆಲ್ಲ ಅರ್ಧಂಬರ್ಧ ಆಗಿದೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ನೀವು ಮೊದಲಿನ ರಾಜಕೀಯದಿಂದ ಫ್ಯಾಮಿಲಿಯಿಂದ ಬಂದಿದ್ದ ಅಥವಾ ಸರ್ ನೀವೇ ಮೊದಲನೇ ಸರ್? ನಾನೇ ಮೊದಲ ಸರ್. ನೀವು ರಾಜಕೀಯದಲ್ಲಿ ನಿಮಗೆ ಸ್ಫೂರ್ತಿ ಗುರುಗಳು ಬಂದ್ಬಿಟ್ಟು ಯಾರು ಇದ್ದಾರೆ ಸರ್? ಇದ್ದಾರೆ, ಒಂದು 4-5 ಜನಗಳು ಇದ್ದಾರೆ. ಅವ್ರ ನೇಮ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೀನಿ. ಅಜಾದ್ ಅಕ್ಕಂತ ಒಬ್ರು ಸರ್, ಮತ್ತು ಇಬ್ರಾಹಿಮ್ ಅಕ್ಕಂತ ಇದೆ, ಆಮೇಲೆ ಶಿವಪ್ಪ, ಸುಮಾರು ಇನ್ನೊಂದು 4-5 ಜನ ಇದ್ದಾರೆ. ನಿಮ್ಮ ಮೆಂಬರ್ಸ್ಗೆ ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವಾಟರ್ಸಿಗೆ, ನಿಮ್ಮ ಮೆಂಬರ್ಸ್ಗೆ ಸರ್? ಎಲ್ಲರಿಗೂ ಶುಭ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ, ಕೆಲಸ ಕಾರ್ಯಗಳು ಇನ್ನೂ ಒಳ್ಳೊಳ್ಳೆಯದಾಗಲಿ ಅಂತ. ಸರ್, ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಊರಿನ ಜನತೆನೇ ಕಾರಣ? ಕಾರಣ ಸರ್. ಅವ್ರ ಜನತೆಗೆ ನಮ್ಮ ಕಡೆಯಿಂದ ಎಲ್ಲರಿಗೂ ಇನ್ನೂ ಮುಂದೆ ಒಳ್ಳೆ ಕೆಲಸ ಆಗಲಿ, ಒಳ್ಳೆ ಎಲ್ಲರಿಗೂ ಇನ್ನೂ ನಮ್ಮಿಂದ ಎಲ್ಲ ನಮ್ಮಂಥ ಎಲ್ಲರನ್ನು ಗೆಲ್ಲಿಸಿ ಇನ್ನೂ ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ಹೇಳಿ ಅವ್ರಿಗೇನಾದ್ರೂ ಕೃತಜ್ಞತೆಗಳು ಸಲ್ಲಿಸ್ತಾರೆ. ಓಕೆ ಸರ್, ನಮ್ಮ ಜೊತೆ ಇಷ್ಟು ಕಾಲ ಮಾತಾಡಿದ್ದಕ್ಕೆ ಧನ್ಯವಾದಗಳು.